ಹೆಟ್ರು ತಲುಪಿದೆಯಾ, ಆಗತ್ತಾ ಇಲ್ಲೋ? ಇಲ್ಲ, ಶುರು ಮಾಡೋಣ. ಒಂದು ಕಲ್ಲು ಹೊಡೆಯೋಣ ಇವತ್ತು, ನಾಳೆ ನಮ್ಮ ಮುಂದಿನ ಸಮಾಜ ಇನ್ನೊಂದು ಕಲ್ಲು ಹೊಡೆಯುತ್ತೆ, ಅದ್ರ ಸಮಾಜ ಮುಂದಿನ ಇನ್ನೊಂದು ನಮ್ಮ ಜನಾಂಗ ಇನ್ನೊಂದು ಕಲ್ಲು ಹೊಡೆಯುತ್ತೆ. ಹೊಡಿತಾ 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 ಇದ್ದಾಗ ಒಂದು ದಿವಸ ಬರುತ್ತೆ, ಹೊಡೆ ಹೊಡೆದೇ ಇಲ್ಲ, ಹೌದಲ್ವ? ಸೊ ಇವತ್ತಿನಿಂದ ಶುರುವಾಗಲಿ. ಹೇಳಬೇಕಾಗಿರೋ ವಿಚಾರ ಬಹಳಷ್ಟು ಇದೆ, ಹೇಳೋದ್ರಿಂದ ಪ್ರಯೋಜನ ಆಗಲ್ಲ, ಕಾರ್ಯ ಮಾಡಿ. ನಿಮ್ದೊಂದು ವೆಬ್ಸೈಟ್ ಮಾಡಿ ಈ ತರ ವಿಡಿಯೋಗಳೆಲ್ಲ ನಾವು ನೋಡಿದ್ರೆ ನಮ್ಗೆ ಫಸ್ಟ್ ನಮ್ಗೆ ನಾಲೆಜ್ ಬರುತ್ತೆ. ನಾಲ್ಕು ಜನಕ್ಕೆ ತೋರಿಸೋದು ಮಕ್ಕಳಿಗೆಲ್ಲ, ಯಾಕಂದ್ರೆ ಈ ಆನ್ಸರ್ಗಳನ್ನ ನಾನು ಹೇಳ್ತಾ ಇರ್ತೀನಿ. ನಾನು ಡಿಸ್ಕವರಿ ಚಾನೆಲ್ ನೋಡಿ ಸುಮಾರು ಬರೀ ಅದ್ರ ಬಗ್ಗೆ ಏನು ನೋಡ್ತೀನಿ. ಅವ್ರು ಹೇಳ್ತಾರೆ, ಅರೆ ನೀನು ಪೂಜೆ ಜಪ ತಪ ಮಾಡ್ತೀಯ, ಇದನ್ನೇನಕ್ಕೆ ನೋಡ್ತೀಯ ಅಂತ. ನಾನು ಇದನ್ನೆಲ್ಲ ಆನ್ಸರ್ ಮಾಡ್ತೀನಿ. ಈಗ ನನ್ನ ಮೊಮ್ಮಗಳು ಜರ್ಮನಿಯಲ್ಲಿ ಇದ್ದಾಳೆ, ಅವಳು ಇವಾಗ ನೀವು ಹೇಳಿದ್ದೆಲ್ಲ ಹೇಳ್ತಾಳೆ. ಆ ಮಗುವಿಂದ ಅದು ನಾವು ನಾಲೆಜ್ ಕೊಟ್ಟು ಕಳಿಸಿದ್ದಕ್ಕೆ ನನಗೇನು ಅನಿಸ್ತು ಅಂದರೆ, ನಮ್ಮ ವಿಶ್ವಕರ್ಮರು ತುಂಬ ಫೈನಾನ್ಷಿಯಲಾಗಿ ವೀಕ್ ಇದ್ದೀವಿ, ಫಸ್ಟ್ ಹೋಗಿ ಸಂಪಾದನೆ ಮಾಡ್ತಾ ಬನ್ನಿ ಅಂತ ಕಳಿಸ್ತಾ ಇದ್ದೀನಿ. ದೊಡ್ಡದವ್ರು ಅಂತ ವಿಶ್ವಕರ್ಮರು ಡ್ಯಾಮೇಜ್ ಆಗಿದ್ದೆ ಅಲ್ಲಿ. ಯಾವಾಗ ನಾನು ಅವಾಗ ಹೇಳಿದೆ, ಯಾವಾಗ ದುಡ್ಡಿನ ಕಡೆ ಗೌರವ ಕೊಟ್ಟರು ಹುಡುಕಾಟ ಶುರು ಮಾಡಿದ್ರಿ, ವಿಶ್ವಕರ್ಮ ಸಮಾಜ ವೀಕ್ ಆಗೋಯ್ತು, ನರಗಳು ಅಲ್ಲಾಡ್ತಾವೆ, ಹೌದಲ್ವಾ? ಫೈನಾನ್ಷಿಯಲ್ ತುಂಬ ವೀಕ್ ಇದೆ, ವೀಕ್ ಎಲ್ಲ ನಾವೇ ಕಾರಣ. ಅದನ್ನೇ ನಾನು ಹೇಳ್ತಾ ಇರೋದು, ಅಸಮಾನತೆ ಸಮಾನತೆ ಅನ್ನೋದು ಇಲ್ಲ ಪ್ರಪಂಚದಲ್ಲಿ. ನಾವು 7% ಇಡೀ ಸಮಾಜವನ್ನು ನಾವು ಹಿಡಿದಿಟ್ಟಿದೀವಲ್ವ, ಅದು ಅವ್ರಿಗೆ ಗೊತ್ತಿಲ್ಲ ಅಲ್ವಾ? ನಮಗೆ ಗೊತ್ತಿಲ್ಲ, ಇನ್ನು ಅವ್ರಿಗೆ ಗೊತ್ತಾಗತ್ತೆ? ನಾವು ಸಮಾಜದ ಆತ್ಮ ನಮಗೆ ಗೊತ್ತಿಲ್ವಲ್ಲ, ಆಮೇಲೆ ರೈಟ್ ಅಣ್ಣ. ಸೊ ಇದು ಒಗ್ಗಟ್ಟು ಆಗಬೇಕು, ಒಗ್ಗಟ್ಟನ್ನು ಹೇಳಿ ಮಾಡಿಸೋದಲ್ಲ, ಕಾರ್ಯಗತ ಆಗಬೇಕು, ಅದಕ್ಕೆ ನಿಧಾನವಾಗಿ ಆಗಬೇಕು. ಯಾರ್ಯಾರು ಎಷ್ಟೆಷ್ಟು ಹೇಗೆ ಹೇಗೆ ಕಾಂಟ್ರಿಬ್ಯೂಟ್ ಮಾಡ್ಬೋದು, ಕಾಂಟ್ರಿಬ್ಯೂಟ್ ಅಂದ ತಕ್ಷಣ ಏನಾಗುತ್ತೆ ದುಡ್ಡು ಅಂತ? ಇನ್ನು ಅದೊಂದೇ ಅಲ್ಲ, ತಮ್ಮ ಜ್ಞಾನವನ್ನು ಕೊಡಿ. ನೆಗೆಟಿವ್ ಬೇಡ, ಕಾಲ ಎಳಿಯೋದು ಬೇಡ. ಈ ವಿಶ್ವಕರ್ಮ ಅನ್ನುವ ಸಮಾಜವನ್ನು ಮೇಲೆ ಎತ್ತಲಿಕ್ಕೆ ಏನು ಮಾಡಲಿಕ್ಕೆ ನನ್ನೊಂದು ಕಾಂಟ್ರಿಬ್ಯೂಷನ್. ಕಾಂಟ್ರಿಬ್ಯೂಷನ್ ಏನು ಬೇಕಾಗೋದು? ಯೂಟ್ಯೂಬ್ ಮಾಡ್ತೀರಾ ಮಾಡಿ, ಇನ್ನೊಂದು ಮಾಡ್ತೀರಾ ಮಾಡಿ, ವೆಬ್ಸೈಟ್ ಮಾಡ್ತೀರಾ ಮಾಡಿ, ರೂಪ ಇನ್ಫಾರ್ಮೇಷನ್ ಕೊಡ್ತೀರಾ ಮಾಡಿ. ಈಗ ಯಾವುದೋ ಒಂದು ತಾಲೂಕಲ್ಲಿ ಯಾವುದೋ ಒಂದು ಒಳ್ಳೆ ದೇವಸ್ಥಾನ ಯಾವುದೋ ಒಬ್ಬ ವಿಶ್ವಕರ್ಮ ಮಾಡಿಟ್ಟಿದ್ದಾನೆ, ನನಗೆ ಎಲ್ಲಿದೆ ಗೊತ್ತಿಲ್ಲ, ಬೆಂಗಳೂರು ವಿಶ್ವಕರ್ಮ ಇದೆ ಅಲ್ಲಿ ಗೊತ್ತಿಲ್ಲ. ಸೊ ಆಯಾಯ ತಾಲೂಕಿನ ಮತ್ತು ಜಿಲ್ಲೆಯ ವಿಶ್ವಕರ್ಮರು ಅದನ್ನು ಒದಗಿಸ್ಬೇಕು. ಈ ವಿಚಾರವನ್ನು ನಾನು ಪ್ರಶಾಂತ್ ಅವ್ರ ಜೊತೆ ಡೀಟೇಲಾಗಿ ಮಾತಾಡಿದ್ದೀನಿ, ಅವರು ಅದನ್ನು ಗುರಿಯನ್ನು ತಗೊಂಡಿದ್ದಾರೆ, ಅವ್ರಿಗೆ ಒಂದು ಚಪ್ಪಾಳೆ ಇರಲಿ. ಸೊ ಈ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಲಿಕ್ಕೆ ಅದು ಅವ್ರ ಜವಾಬ್ದಾರಿ. ಇದು ಶುರು ಆಗಬೇಕು, ಶುರು ಆಗಲಿಕ್ಕೆ ಫಸ್ಟು ನಾನು ಗುರುಜಿಯವ್ರಿಗೆ ಹೇಳಿದ್ದೀನಿ ಇದಕ್ಕೆ ಹರಿಹರದಲ್ಲಿ, ಫಸ್ಟು ಮೀಟಿಂಗ್ ಆಗೋವರೆಗೂ ಕಾರ್ಯಗತ ಆಗಲ್ಲ. ಆಸ್ಟ್ರೇಲಿಯಾದಲ್ಲಿ ಒಬ್ಬ ವಿಶ್ವಕರ್ಮ ಅಂತ ವೆಬ್ಸೈಟ್ ನೋಡಿದಾಗ ಕಾಣಬೇಕು, ಸಂವಿಧಾನ ಗೊತ್ತಾಗಬೇಕು, ಸಂವಿಧಾನದ ರೂಪುರೇಷೆಗಳು ಗೊತ್ತಾಗಬೇಕು, ಕಾರ್ಯಗತ ಏನು ಮಾಡ್ತಾ ಇದ್ದಾರೆ, ಎಲ್ಲೆಲ್ಲಿ ಏನಿದೆ, ಅವನು ಇಂಥ ಕಡೆ ಹೋಗಬೇಕು ಅಂತಂದರೆ ಅಲ್ಲಿ ಕ್ಲಿಕ್ ಮಾಡಿದ್ರೆ ಆ ಊರಲ್ಲಿ ಏನಿದೆ, ಆ ಊರಲ್ಲಿ ಯಾರು ವಿಶ್ವಕರ್ಮ ಇದ್ದಾರೆ. ಏಕ್ದಮ್ ಇವತ್ತೇ ಆಗಲ್ಲ, ಲೆಟ್ ಇಟ್ ಟೇಕ್ 5 years, 10 years, 20 years, ಲೆಟ್ ಇಸ್ ಸ್ಟಾರ್ಟ್. ಅವ್ರು ಅಲ್ಲಿ ಬರ್ತಾ ಇದೆ, ಕಾಯ್ತಾ ಇದ್ದಾರೆ ಕರೆಕ್ಟ್ ಇನ್ಫಾರ್ಮೇಶನ್. ಅವರು ಡಿಸಪಾಯಿಂಟ್ ಆಗ್ತಾ ಇದೆ ನೋಡಿ. ಇವತ್ತು ನಾನು ಯಾವುದೋ ಓದ್ತಾ ಇದ್ದೆ, ಅಲ್ಲಿ ಏನು ಹೇಳ್ತಾರೆ, ಅಮೆರಿಕನ್ ನ್ಯೂಯಾರ್ಕ್ ಟೈಮ್ಸಲ್ಲಿ ಹೇಳ್ತಾರೆ ನೋಡಿ, ಕ್ರಿಶ್ಚಿಯನ್ರಿಗೆ ಒಂದೇ ಗ್ರಂಥ, ಮುಸಲ್ಮಾನರಿಗೆ ಒಂದೇ ಗ್ರಂಥ, ಆದರೆ ಸನಾತನಿಗೆ ಸಾವಿರಾರು ಗ್ರಂಥಗಳು ಎಲ್ಲ ಕನ್ಫ್ಯೂಸ್ ಮಾಡಿಬಿಟ್ಟಿದೆ, ಅವ್ರಿಗೆ ಏನೂ ಗೊತ್ತಿಲ್ಲ, ದಿಕ್ಕಾಪಾಲಾಗ್ಬಿಟ್ಟಿದ್ದಾರೆ, ಅವರು ಬರೀ ಕ್ಯಾಸ್ಟ್ ಸಿಸ್ಟಮಲ್ಲೇ ಇದ್ದಾರೆ ಅಂಥೇಳಿ ಟೈಮ್ ನ್ಯೂಯಾರ್ಕ್ ಟೈಮ್ಸಲ್ಲಿ ಬರೀತಾರೆ. ಅರೆ ಕ್ಯಾಸ್ಟ್ ಸಿಸ್ಟಮು ನಾವು ಮನುಷ್ಯ ಮಾಡಿರೋದಲ್ಲ, ಸೃಷ್ಟಿಯ ನಿಯಮ ಅದು. ಚಾತುರ್ವರ್ಣ ಮಯಾ ಸಿಸ್ಟಮ್ ಹೇಳಿದಿರಲ್ವಾ, ಭಗವದ್ಗೀತೆಯಲ್ಲಿ ಹೇಳಿದಾರಲ್ವಾ, ಅದನ್ನು ಅರ್ಥ ಮಾಡ್ಕೊಳ್ದೇ ಇರೋರು. ಈ ಮಯ ಅಂದ್ರೆ ಯಾರು ಹೇಳಿದ್ರು ಜ್ಞಾಪಕ ಇದೆಯಾ? ಮಯಾ ಸಿಸ್ಟಮ್. ಮಯ ಅಂದ್ರೆ ನನ್ನಿಂದ ಅಂತ ಅಷ್ಟೇ, ಅಲ್ಲಿ ನನ್ನಿಂದ ಅಲ್ಲ, ಮಾಯೆ ಸಂಸ್ಕೃತ ಇಲ್ಲ. ಪದಗಳನ್ನು ಬಾರೋ ಮಾಡಬೇಡಿ, ಪದಗಳನ್ನು ಬಾರೋ ಮಾಡಬೇಡಿ, ವಿಜ್ಞಾನವನ್ನು ನೋಡಿ. ಪ್ರತಿಯೊಂದು ಹಳ್ಳಿಗೂ ಮಾಯೆ ಬೇರೆ ಬೇರೆ ಇದೆ, ಮಾಯೆ ಬೇರೆ ಬೇರೆ. ಓಕೆ, ಸೊ ಇವೆಲ್ಲ ಕನ್ಫ್ಯೂಷನ್ ಇದೆ. ಆ ಕನ್ಫ್ಯೂಷನ್ ನಿರ್ವಹಣೆ ನಿರ್ಮೂಲನೆ ಮಾಡಬೇಕು ಅಂದಾಗ ಫಸ್ಟ್ ವಿಶ್ವಕರ್ಮರು ಮಾಡಬೇಕು. ನಾನು ಒಂದು ಪಾಯಿಂಟ್ ಹೇಳ್ತೀನಿ, 2000 ವರ್ಷದಿಂದ ಯಾವ ಸನಾತನ ಸಂಸ್ಕೃತಿಯನ್ನು ಹಿಡಿದು ಇಟ್ಕೊಂಡಿದ್ದರೋ ಅದೇ ಜನಾಂಗ ಸನಾತನ ಸಂಸ್ಕೃತಿಯನ್ನು ಬೆಳೆಸಬೇಕಾದ ಜವಾಬ್ದಾರಿ. ಬೇರೆ ಕಾಲ ಬೇರೆಯವ್ರ ಕಾಲ ಆಗಲ್ಲ, ಆಯ್ತಾ ಸರ್, ಆಗಲ್ಲ. ಸೊ ಕನ್ಫ್ಯೂಷನ್ ಬೇಡ, ಲೆಟ್ ಅಸ್ ಸ್ಟಾರ್ಟ್. ಒಂದು ಕ್ವಶನ್, ಪ್ರಪಂಚದ ಸೃಷ್ಟಿಕರ್ತನೇ ವಿಶ್ವಕರ್ಮ, ಎಲ್ಲರೂ ವಿಶ್ವಕರ್ಮರೇ ಅಲ್ವಾ? ನಾವು ಸೆಪರೇಟ್, ಎಲ್ಲರೂ ಕೂಡ ವಿಶ್ವಕರ್ಮರೇ, ಎಲ್ಲರೂ ವಿಶ್ವಕರ್ಮ. ಕರೆಕ್ಟ್, ಅದನ್ನೇ ಹೇಳಿದೆ, ಇನ್ನೊಬ್ಬ ಬಂದ್ಬಿಟ್ಟು ಇವನನ್ನ ಬಂಬ್ಲೇಶ್ವರನ್ ಮಾಡಲಿ,
ಅದನ್ನೇ ನಾನು ಹೇಳ್ತಾ ಇರೋದು. Everybody is not Vishwakarma. ಒಂದು ನಾಲೆಜು ಮತ್ತೆ ಒಂದು ಕ್ರಿಯೆ ಬಗ್ಗೆ ಅದು ಹೋಗ್ತಾ ಇರುತ್ತೆ. ಬಟ್ ಯಾರಿಗೆ ವಕೀಲಿಗ ಆಗ್ಲಿ, ಒಬ್ಬ ಮಾಲೀಕ ಆಗ್ಲಿ, ಒಬ್ಬ ಎಸ್ಸಿ ಆಗ್ಲಿ, ನಾವ್ ಎಲ್ಲರೂ ವಿಶ್ವಕರ್ಮರೇ ಅಲ್ವಾ ಅಂತ ನಾನು ಹೇಳ್ತೇನೆ. ಅದು ನಿಜ, ನೀವು ಎಲ್ಲರೂ ವಿಶ್ವಕರ್ಮ. ಆದ್ರೆ ಅದಕ್ಕೆ ಡಿಸ್ಪಾರಿಟಿ ಆಗ್ತದೆ. ಆದ್ರೆ ಡಿಸ್ಪಾರಿಟಿ ಆಗ್ಬೇಕು, ಬ್ರಾಹ್ಮಣ ಅನ್ನದೇ ಆಗ್ಬೇಕು, ವಿಶ್ವಕರ್ಮ ಆಗ್ಬೇಕು, ಹೌದು ಅನ್ನದೇ ಆಗ್ಬೇಕು. ಇಲ್ಲ, ಅದನ್ನೇ ಹೇಳ್ತಾ ಇರೋದು. ಎಲ್ಲರೂ ವಿಶ್ವಕರ್ಮನ ನೋ, ಅದನ್ನೇ ಹೇಳ್ತಾ ಇರೋದು. ಬಸವಣ್ಣ ಎಲ್ಲರೂ ಲಿಂಗ ಧರಿಸಿ, ಎಲ್ಲ ಲಿಂಗ ಧರಿಸಿ, ಎಲ್ಲರೂ ಈಕ್ವಲ್ ಅಂತಂದ್ರು. ಈಕ್ವಾಲಿಟಿ ಇವತ್ತಿಗಿದೆಯಾ? ಒಬ್ಬೊಬ್ರು ಒಂದೊಂದು ಪಂಗಡದವ್ರು ನಮಗೆ 2A ಸೇರಿಸಿ 3B ಸೇರಿಸಿ ಹೋರಾಡ್ತಾ ಇದಾರಲ್ವಾ? ಬಸವಣ್ಣ ಎಷ್ಟು ವರ್ಷ ಹೋರಾಡ ಆಗಲಿಲ್ಲ, ಬುದ್ಧ ಆಗಲಿಲ್ಲ, ಆಮೇಲೆ ಇವರು ರಾಜರ ಅಲ್ಲ, ಆರ್ಯ ಸಮಾಜದ ಯಾರು, ದಯಾನಂದ ಸರಸ್ವತಿ. ಏನು ಮೂರ್ತಿ ರೂಪ, ಮೂರ್ತಿ ಪೂಜೆ ಬಿಟ್ಬಿಡಿ. ಮೂರ್ತಿ ಪೂಜೆ ಇಲ್ಲದ್ರೆ ಸನಾತನ ಸಂಸ್ಕೃತಿನೇ ಇರಲ್ಲ, ವಿಜ್ಞಾನನೂ ಇರಲ್ಲ. ಅವನ ಒಳಗಡೆ ಆತ್ಮಚರ್ಯ ಆಗಬೇಕು. ಚರ್ಯ ಆಗಿದ್ರೆ ಮಾತ್ರ ಅವನ ಆಚಾರಿ. ಕ್ರಿಯೆನೇ ಆಗ್ತಾ ಇಲ್ವಲ್ಲ ಅವನಲ್ಲಿ. ನಾವು ಮೈಂಡ್ ರಿಪೇರ್ ಮಾಡ್ಬೇಕು. ನೋ, ಸಮಾಜವನ್ನು ನೀವು ರಿಪೇರಿ ಮಾಡಕ್ ಹೋಗ್ಬೇಡಿ. ಅದು ನಿಮ್ ಕೆಲ್ಸ ಅಲ್ಲ, ಸಮಾಜ ಅವನ ಕೆಲ್ಸ. ಅವನು ಯಾರ್ಯಾರು ಇಲ್ಲೆಲ್ಲಿ ಬೇಕು ಅವ್ನು ಸೃಷ್ಟಿ ಮಾಡಿ ಇಟ್ಟಿದ್ದಾನೆ. ಫಸ್ಟ್ ನೀವು ರಿಪೇರಿ ಆಗಿ, ಇನ್ನೊಬ್ಬನ ಬಗ್ಗೆ ತಲೆ ಇದನ್ನೇ ಆಗ್ತಾ ಇರೋದು. ನಾವು ವೈದಿಕರಿ ಕಂಪೀಟ್ ಮಾಡ್ಬೇಕು. ಏನು ನಾವೇ ಮೊದಲ ಬ್ರಾಹ್ಮಣರು, ಅವ್ನು ನಾವು ಕೊನೆಯವರು. ಮೊದಲು ಏನು ಗೊತ್ತಿಲ್ಲ, ನಾವು ಏನಕ್ಕೆ ಸೃಷ್ಟಿ ಆಗಿದ್ದೀವಿ ಅದನ್ನು ಯೋಚನೆ ಮಾಡಿ. ನಾವು ಅದನ್ನು ತಿಳ್ಕೊಂಡಿದ್ದೀವಿ ಅಂತ ನಮ್ಗೆ ಕೇಳ್ತಾ ಇರೋದು. ಏನಂತ, ನಾವು ಒಕ್ಕಲಿಗನೇ ಆಗಲಿ, ಬ್ರಾಹ್ಮಣನೇ ಆಗಲಿ, ಒಬ್ಬ SC ST ಆಗಲಿ ಕೂಡ, ಅವರು ಕೂಡ ವಿಶ್ವಕರ್ಮ ಜನಾಂಗನೇ ಅಂತ ನಾವು ತಿಳ್ಕೊಂಡಿದ್ದೀವ ಸರ್? ಅವನು ವಿಶ್ವಕರ್ಮ ಆಗಲ್ಲ ಸರ್. ವಿಶ್ವಕರ್ಮ ಹೇಗೆ ಆಗ್ತಾರೆ? ಯಾಕಂದ್ರೆ ಅವರು ಕೂಡ ವಿಶ್ವಕರ್ಮ ಸೃಷ್ಟಿನೇ ತಾನೆ. ನೀವು ಹೇಳಿದಾಗೆ ಮೊದಲು ಒರಿಜಿನಲ್ ನಾವು ಸೃಷ್ಟಿ ಆದ್ರು ಒಬ್ಬ ಗಂಡು ಮತ್ತೆ ಹೆಣ್ಣಿನಿಂದ ಎಲ್ಲರನ್ನು ಕೂಡ, ಹೌದಾ? ಅದೆಲ್ಲನೂ ಕೂಡ ಹೀಗೆ ಅನ್ನ ಬೇರೆ ಬೇರೆ ಬೆಂದಿದೆ ಸರ್. ಬಿರಿಯಾನಿ ಎಲ್ಲ ಬಿರಿಯಾನಿನೂ ಅಲ್ಲ, 35 ತಪ್ಪಳೆ ಮೇಲೆ ಮುಚ್ಚುಳ ದೊಡ್ಡ ದೊಡ್ಡ ಅಂತ ನಡ್ಕೋತಿತ್ತು, ಹೇಳ್ತಾ ಇದ್ರಲ್ಲ ಹಿಂಗೆ 35 ಟೈಪ್ ಬಿರಿಯಾನಿ ಇದೆಯಲ್ಲ, ಎಲ್ಲ ಒರಿಜಿನೇಟ್ ಆಗಿರೋದು ಎಲ್ಲರೂ ಒಂದೇ. ನೀವು ಅದನ್ನೇ ಹೇಳ್ತದೆ ಎಲ್ಲ. ಸಿ, ಇದು ನೋಡಿ, ಒಂದ್ ನಿಮಿಷ ಅರ್ಥ ಮಾಡ್ಕೊಳ್ಳಿ. ಮನುಷ್ಯನಿಗೆ ಅಲ್ಲ, ಒಂದ್ ನಿಮಿಷ ಮನುಷ್ಯ ಅಂದ್ರೆ ಏನ್ ಗೊತ್ತಾ? ಮನುಷ್ಯ ಅಂದ್ರೆ ಏನ್ ಗೊತ್ತಾ? ಆದಿಮಾನವ ಅಂತ ಹೇಳ್ತೀವಲ್ವಾ? ಅಲ್ಲ, ಒಂದ್ ನಿಮಿಷ ಆದಿಮಾನವ ಅಂತ ಹೇಳ್ತೀವಲ್ವಾ? ಆದಿ ಮನುಷ್ಯ ಅಂತ ಹೇಳ್ತೀವ? ಆದಿ ಮನುಷ್ಯ ಅಂತ ನಮ್ಮ ಆಡು ಭಾಷೆಲಿ ರೈಟಿಂಗ್ ಅಲ್ಲಿ ಆದಿ ಮನುಷ್ಯ ಅಂತ ಇದೆಯಾ? ಇಲ್ಲ, ಆದಿ ಮಾನವನು ಕೂಡ ಆದಿ ಮನುಷ್ಯನು ಕೂಡ ಡಿಫ್ರೆನ್ಸ್ ಇದೆ. ಏನದು? ಅವರ ಒಂದು ವ್ಯಕ್ತಿತ್ವ ಮತ್ತೆ ಚಾತುರ್ಯ ಅದೆಲ್ಲ ಬೇರೆ. ಮನುಷ್ಯ ಆದ್ಮೇಲೆ ಅವನು ಪರಿವರ್ತನೆ ಆಗಿ ಅದು ಬೇರೆ ತರ ಆಗುತ್ತೆ. ಅದಕ್ಕೆ ಅದು ಡಿಫ್ರೆನ್ಸಿಯೇಷನ್ ಆಗುತ್ತೆ. ಹೌದಲ್ವಾ? ಹೌದು. ಎಲ್ರಿಗೂ ಎರಡೇ ಕಣ್ಣಲ್ವಾ? ಇಷ್ಟೇ ದಪ್ಪ ತಲೆ ಇದೆ, ಹೌದಲ್ವಾ? ಜಪಾನ್ ಅವ್ರಿಗೆ ಕಣ್ಣು ಸಣ್ಣದು, ಆದರೆ ಬೇರೆ ಕಡೆ ಹೋದ್ರೆ ಕಣ್ಣು ಆಗಲ್ಲ. ಯಾಕೆ? ಅದು ಡಿಪೆಂಡ್ಸ್ ಆನ್ ದಿ ಜಿಯೋಗ್ರಫಿ ಮತ್ತೆ ಆಟಿಟ್ಯೂಡ್, ಲ್ಯಾಟಿಟ್ಯೂಡ್, ಆಟಿಟ್ಯೂಡ್ ಎಲ್ಲದರ ಮೇಲೆ ಡಿಪೆಂಡ್ ಆಗುತ್ತೆ. ಹೌದಲ್ವಾ? ಹೌದು. ಅಲ್ಲೇ ಇಲ್ಲಿ ಜನ್ಮ ತಡೆದವನೇ ಬೇರೆ. ಅದನ್ನೇ ನಾನು ಹೇಳಿದ್ದಲ್ವ ಸರ್. ಹೌದು, ಅದನ್ನೇ ನಾ ಈ ಏನು ವಿಶ್ವಕರ್ಮ ಆಕರ್ಷಣದ ಶಕ್ತಿ. ಹಾಂ, ಶಕ್ತಿ. ಹೌದು. ಅದನ್ನ ಟೋಟಲ್ ಆಗಿ ಸಿಂಗಲ್ ವರ್ಡ್ ಅಲ್ಲಿ ಜಿಯೋ ಬಯೋ ಅಯಾನಿಕ್ ತತ್ವ ಅಂತ ಹೇಳಿ ನಾನು 12 ವರ್ಷ ರಿಸರ್ಚ್ ಮಾಡಿ ಪ್ರತಿ ಒಂದು ಭಾಗದ ಕೂಡ ಯಾವ್ಯಾವ ಭಾಗದಲ್ಲಿ ಏನೇನಾಗುತ್ತೆ, ಇಂಡಿಯಾಗೆ ಯಾಕೆ ಹಿಂಗೆ, ಆಮೇಲೆ ಕಜಕಿಸ್ತಾನದಲ್ಲಿ ಯಾಕೆ ಹೀಗೆ ಆರಿ ಇದು. ಈಗ ಒಂದು ಉದಾಹರಣೆ ಹೇಳ್ತೀನಿ. ಈ ಆಶ್ಕೆನಾಜಿ ಅಂತ ಕೇಳಿದ್ದೀರಾ? ಕೇಳಿಲ್ಲಲ್ವಾ? ಆಶ್ಕೆನಾಜಿ, ಆಶ್ಕ್ವಿಜ್, ಆಸ್ಕಿನ್ ಅಂತ ಹೇಳಿ ಒಂದು 5 ಹಳ್ಳಿ ಇದೆ, 5 ಹಳ್ಳಿ. ಆ 5 ಹಳ್ಳಿಯ ಜನ 350 ನೋಬೆಲ್ ಪ್ರೈಸ್ ತಗೊಂಡಿದ್ದ. ಯಾರ್ಯಾರು ಗೊತ್ತಾ ಇದು? ಕೇವಲ 5 ಹಳ್ಳಿಯವರು. ಯಾಕ್ರಿ ಬಂತು ಅವ್ರಿಗೆ? ಆದ್ರೆ ಅವ್ರಿಗೂ ಗೊತ್ತಿಲ್ಲ ನಾವು ಆ ಹಳ್ಳಿಯಿಂದ ಬಂದವರು. ಅವ್ರೆಲ್ಲ ಕಡೆ ಸ್ಪ್ರೆಡ್ ಆಗ್ಬಿಟ್ಟಿದೆ. ಅರ್ಥ ಆಯ್ತಾ? ಸೊ ಜಿಯೋ ಬಯಾನಿಕ್ ತತ್ವ ನಾನು ಹೇಳೋದೇನಂದ್ರೆ, ನೀವು ಹೇಳಿದ ಅರ್ಥ ಆಯ್ತು ಬಿಡಿ ಸರ್. ದಿ ವರ್ಲ್ಡ್ ಆಗಲ್ಲ ಸರ್ ಅದು. ನೋ, ಅಂದ್ರೆ ನೀವು ಸೂರ್ಯನ ಒಬ್ಬನ ಬಾಯಿ ಹೇಳ್ತಾ ಇದ್ದೀರಿ, ಸೂರ್ಯ ಒಬ್ಬನ ವಿಶ್ವಕರ್ಮ ಅಂತ ಅನ್ಕೊಂಡಿದ್ದೀರಿ. ಸೂರ್ಯ ಒಬ್ಬ ವಿಶ್ವಕರ್ಮ ಅಲ್ಲ, ಅದು ನಮ್ಮ ತಪ್ಪು ಗ್ರಹಿಕೆ, ನಂಬಿಕೆಗೋಸ್ಕರ. ಜಿಯೋ ಥರ್ಮೋ ಡೈನಾಮಿಸಮ್ ಇದೆ ಸರ್. ಪ್ಲೇಟ್ಸ್ ಆರ್ ಮೂವಿಂಗ್, ಪಾತ್ರೆ ಬೇರೆ ಇದೆ, 200 ಕಿಲೋಮೀಟರ್ ಇದೆ, 10 ಕಿಲೋಮೀಟರ್ ಇದೆ, ತಳ ಬೇಯ್ತಾ ಇರೋದು ಬೇರೆ ಇದೆ. ನಾವು ಮಾಡ್ಕೊಂಡಿರೋದು
ನೋ ನಾವು ಮಾಡಿರೋದಲ್ಲ ಅದನ್ನೇ ಹೇಳ್ತಾ ಇದ್ದೇನೆ ನಾವು ಮಾಡ್ಕೊಂಡಿರೋದಲ್ಲ ಅಯ್ಯೋ ದಯವಿಟ್ಟು ಸುಮ್ಮನಿದ್ದು ಬಿಡಿ ಸರ್ ದಯವಿಟ್ಟು ಸುಮ್ಮನಿದ್ದು ಬಿಡಿ ಸೋಷಿಯಾಲಜಿ ತರಬೇಡಿ ಆರ್ಗ್ಯುಮೆಂಟ್ ಅಲ್ಲ ನೀವ್ ಯು ಹ್ಯಾವ್ ಸಮ್ ಲಿಮಿಟೇಷನ್ಸ್ ಇದು ಏನು ಗೊತ್ತಾ ಮನುಷ್ಯನೆಲ್ಲ ಸೃಷ್ಟಿ ಮಾಡಿರೋ ವಿಶ್ವಕರ್ಮನೇ ಅಲ್ವಾ ನಾವು ಎಲ್ಲರೂ ಅಲ್ಲ ಜನ ಸೃಷ್ಟಿ ಮಾಡಿರೋನಂದ್ರೆ ಜನಿಸಿರೋನು ಅವನೇ ತಾನೆ ಎಲ್ಲ ಕಾಪಾಡ್ತಾ ಇರೋನು ಎಲ್ಲ ಅವನೇ ತಾನೆ ನಿಮ್ಮ ಕಲ್ಪನೆ ಅದಕ್ಕೆ ಅದಕ್ಕೆ ಬಿಡಿ ಬಿಡಿಯಾಗಿ ಹೇಳಿದೆ ನೀವು ಸೂರ್ಯನ ವಿಶ್ವಕರ್ಮ ಅಂತ ಅನ್ಕೊಂಡಿದ್ರಿ ಅದಕ್ಕೊಂದು ಮೂರ್ತಿ ರೂಪ ಕೊಟ್ಟಿದ್ದೀರಿ ಸೂರ್ಯ ಅಂತಲೂ ಅನ್ಕೊಂಡಿಲ್ಲ ಅಕ್ಕ ಮೂರ್ ವಿಶ್ವಕರ್ಮ ಅವನ ಮಕ್ಕಳು ಮೊಮ್ಮಕ್ಕಳು ಆಯ್ತಾ ಆದ್ರೆ ಸೃಷ್ಟಿ ಟೋಟಲ್ ದೈವಜ್ಞ ಅಂತ ಹೇಳಿದ್ನಲ್ಲ ವಿಶ್ವಜ್ಞ ಆ ವಿಶ್ವಜ್ಞ ಬಂದಾಗ ಅಲ್ಲಿ ಜಿಯೋ ಥರ್ಮೋ ಡೈನಮಿಸಮ್ ಎಫೆಕ್ಟ್ ಚೇಂಜ್ ಆಗುತ್ತೆ ಇಲ್ಲಿ ವಿಜ್ಞಾನ ಜ್ಯೋತಿಷ್ಯ ಜ್ಯೋತಿರ್ವಿಜ್ಞಾನ ಇದೆಯಲ್ಲ ಈಗ ಇನ್ನೊಂದು ಉದಾಹರಣೆ ಹೇಳ್ತೀನಿ ಈಗ ಮಳೆ ಇದೆಯಲ್ಲ ಮಳೆ ಹೆಸರು ಏನು ರೋಹಿಣಿ ಮಳೆ ಭರಣಿ ಮಳೆ ಇದೆಲ್ಲ ಯಾರು ನಕ್ಷತ್ರಗಳು ಎಲ್ಲಿದೆ ಒಳ್ಳಿದೆ ಹೌದಲ್ವಾ ಅದು ಹೇಗೆ ನಿಮ್ಮ ನಕ್ಷತ್ರ ಹೆಸರು ಕೊಡ್ರಿ ಈ ಅವತ್ತಿನ ದಿವಸ ಆ ನಕ್ಷತ್ರದ ಪ್ರಭಾವದಿಂದಾಗಿ ಆ ಮಳೆ ಬರುತ್ತೆ ಅಷ್ಟು ಸುಲಭವಲ್ಲ ವ್ಯವಸ್ಥೆ ಜೈವಿಕ ವ್ಯವಸ್ಥೆನ ಅರ್ಥ ಮಾಡ್ಕೊಳ್ಳೋದು ಸಾವಿರಾರು ಅದರಿಂದಾಗಿ ಸಾಮಾಜಿಕ ವ್ಯವಸ್ಥೆ ಇವತ್ತಿನ ವ್ಯವಸ್ಥೆಯನ್ನ ಒಕ್ಕಲಿಗರನ್ನ ದಲಿತರನ್ನ ನಾವು ಮರ್ತ್ಬಿಡಿ ಈಗೇನಂದ್ರೆ ಬರೀ ವಿಶ್ವಕರ್ಮ ಸಮಾಜ ಈಗ ದೇವಸ್ಥಾನಗಳು ಸೃಷ್ಟಿ ಮಾಡಿದ್ಯಾರು ಆಯ್ತಾ ನಾವು ಇಡೀ ಸಮಾಜವನ್ನ ನಾವು ಮನುಷ್ಯನ ರಿಪೇರಿ ಮಾಡೋದಲ್ಲ ವ್ಯವಸ್ಥೆಯನ್ನ ನಮಗ್ ಬರ್ಬೇಕಾದ್ರೆ ನಮಗ್ ಕೊಡಿ.